ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ಲ ನಮ್ಮ ಮುಸ್ಲಿಂ ಬ್ರದರ್ಸ್ಗೆ ಫಸ್ಟು ನಾನು ಹೇಳೋ ಬಯಸೋದು, ಬಕ್ರೀದ್ ಹಬ್ಬದ ಶುಭಾಶಯಗಳು, ಬಕ್ರೀದ್ ಮುಬಾರಕ್, ಈದ್ ಮುಬಾರಕ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಲರ್ ಅಕ್ಕಿಗಳದ್ದು ವಿಡಿಯೋ ಮಾಡಿ, ಒಳ್ಳೆ ಒಳ್ಳೆ ಅಕ್ಕಿಗಳು ತೋರಿಸಿ ಅಂತ ತುಂಬ ಜನ ಕೇಳಿದ್ರು, ಕಲರ್ ಅಕ್ಕಿಗಳಲ್ಲಿ ಮಾಡಿ ಅಂತ. ಅದಕ್ಕೋಸ್ಕರ ಇದು ಯಾವುದು ಸೇಲ್ಗಿಲ್ಲ, ಕಲರ್ ಅಕ್ಕಿಗಳಲ್ಲಿ ಒಂದು ವಿಡಿಯೋ ತೋರಿಸೋಣ, ಕಲರ್ ಅಕ್ಕಿಗಳಲ್ಲಿ ನೀವು ಒಳ್ಳೆ ಅಕ್ಕಿಗಳು ತೋರಿಸೋಣ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ಇದು ಬಂದುಬಿಟ್ಟು ಚೀನಿ ಗಂಡು ಹಿಂದೆ ಇರೋದು, ಇದು ಚೀನಿ ಹೆಣ್ಣು. ಇವಾಗ ಫುಲ್ ಒಂಥರ ಸಪ್ಪಗಿದೆ, ಅದು ಇವತ್ತು ಮೊಟ್ಟೆ ಇಟ್ಬಿಡತ್ತೆ. ಈ ಲೈನ್ ಬಂದುಬಿಟ್ಟು ತುಂಬ ಹಳೆಯ ಶೋಕ್ದಾರು, ಒಬ್ಬರು ತೀರ್ಕೊಂಬಿಟ್ರು, ಅವ್ರ ಮನೆ ಲೈನ್ ಇದು. ಅವ್ರ ಹೆಸರು ಬಂದುಬಿಟ್ಟು ವೀರ್ ಭದ್ರೇಗೌಡ ಅಂದ್ಬಿಟ್ಟು, ಅವ್ರ ಮನೆ ಲೈನ್ ಅಕ್ಕಿ ಇದು. ತುಂಬ ಹಳೆ ಲೈನ್ ಅವರು ಮೇಂಟೈನ್ ಮಾಡಿದರು. ಆ ಲೈನಲ್ಲಿ ಒಂದು ಅಕ್ಕಿ ಇದು, ಜೊತೆನೇ ಆ ಲೈನದು ಅಕ್ಕಿ ಇದು. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 8-9 ಗಂಟೆ ಮೇಲಿದೆ ಇದರಲ್ಲಿ ಅಕ್ಕಿಗಳನ್ನ ಮಾತ್ರ ಚಿನಿಗಳು. ಈ ಹಳೆ ಅಕ್ಕಿಗಳು ಒಂದು ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ನಾನು ಮರಿ ಮಾಡಿಸಿದ್ದು ನಮ್ಮ ದಾವಡಿಯಲ್ಲಿ, ಆ ಗಂಡು ಬಂದುಬಿಟ್ಟು ಅವ್ರ ಮನೆ ಗಂಡದು ಇದು. ನಾನು ಅವ್ರದೇ ಲೈನ್ ಹೆಣ್ಣಾಕ್ಬಿಟ್ಟು
ಮರಿ ಮಾಡಿಸಿದ್ದು. ಈ ಎಣ್ಣೆ ಇವಾಗ ಮೊಟ್ಟೆಗೆ ಬಂದಿದೆ, ಅದಕ್ಕೆ ಸ್ವಲ್ಪ ಸಪ್ಪಗೆ ಹಿಂಗೆ ನಿಂತ್ಕೊಳ್ಳೋದೆಲ್ಲ ನೀವು ನೋಡ್ಬೋದು. ಲೆಂತು ಶೇಪು ಸೈಜ್ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಅಕ್ಕಿಗಳು ತೋರಿಸ್ಕೊಂಡು ಹೋಗ್ತೀನಿ, ಅದು ಕಣ್ಣಿನ ಡೀಟೇಲ್ ಇವೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಅಕ್ಕಿ ನೋಡ್ಕೊಳ್ಳಿ, ಒಂದು ಒಳ್ಳೆ ಲೈನ್ಗಳು ಅಕ್ಕಿ ತೋರಿಸ್ತೀನಿ. ಇದು ಯಾವುದೇ ಅಕ್ಕಿಗಳು ಸೇಲ್ಗಿಲ್ಲ, ಬರೇ ನಾನು ಒಂದು ಕಲರ್ ಅಕ್ಕಿಯಲ್ಲಿ ಒಂದು ವೀಡಿಯೋ ಮಾಡಬೇಕು, ಒಂದು ಒಳ್ಳೆ ಅಕ್ಕಿ ತೋರಿಸ್ಬೇಕು ನಿಮಗೆಲ್ಲರಿಗೂ ಅಂದ್ಬಿಟ್ಟು ಮಾಡ್ತಾರೋ ವೀಡಿಯೋ ಇದು. ಇದು ಚೀನಿಯಲ್ಲಿ ಜೊತೆ. ಇವಾಗ ಏನು ಚೀನಿ ಗಂಟು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದಾತ್ರಿ ಯಾವುದು ತಿರಿ ಹೊಡೆದಿಲ್ಲ. ನನಗೆ ಈ ಅಕ್ಕಿ ಬರೋ ಕಾರಣ ಬಂದ್ಬಿಟ್ಟು ಅವ್ರ ಮನೆ ಪಕ್ಕದಲ್ಲೇ ಒಬ್ಬರು ದಾವಡಿ ಮಾಡಿದರು, ಅವ್ರ ಅಕ್ಕಿಗಳೆಲ್ಲ ಆಲ್ಮೋಸ್ಟ್ ಅವ್ರ ಹತ್ರ ಜಾಸ್ತಿ ಇತ್ತು, ಅವ್ರ ಕಡೆಯಿಂದ ಬಂದಿದ್ದು. ಮೆಡಿಕಲ್ ಫೀಲ್ಡಲ್ಲಿರೋದವರು, ಅವರು ನನಗೆ ಈ ಅಕ್ಕಿ ಕೊಟ್ಟಿರೋದು, ನಾನು ಬೆಲೆಗೆ ತಂದಿರೋದು, ಅವ್ರ ಕಡೆಯಿಂದ ನನಗೆ ಅಕ್ಕಿ ಬಂದಿರೋದು. ವೀರಭದ್ರೇಗೌಡ ಅವ್ರ ಮನೆಯಿಂದ ಆ ಮೆಡಿಕಲ್ ಫೀಲ್ಡಲ್ಲಿರೋರ ಮನೆಗೆ ಹೋಯಿತು, ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದಿರೋದು. ಲೆಂತು ಚೆನ್ನಾಗಿರುತ್ತೆ, ಅಗಲ ಇದಿರುತ್ತೆ, ತಲೆ ಶೇಪು ಚೊಂಚು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಳೇ ಲೈನು ಕಣ್ಗಳಿದು, ಬಾದಾಮಿ ಶೇಡ್ ಕಣ್ಣಲ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಸಿಕ್ಕಾಪಟ್ಟೆ ಅಗಲ ಇರುತ್ತೆ. ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಗಂಡು ಆಗಿರ್ಬೋದು, ನನಗೆ ಗೊತ್ತಿರೋಂಗೆ ಒಂದು 7-8 ವರ್ಷದ ಗಂಡು, ಇಲ್ಲ ಅದಕ್ಕೂ ಜಾಸ್ತಿನೇ ಇರ್ಬೋದು, ಒಂದು 7-8 ವರ್ಷದ್ದಂತೂ ಈ ಗಂಡು ಇದ್ದೇ ಇರುತ್ತೆ. ಪಟಗಳು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿದೆ, ರೆಗ್ಯುಲರಾಗಿ ಪಟ ಮಾಡಿಸ್ತಾ ಇಲ್ಲ ಇದರಲ್ಲಿ ನಾನು, ಯಾಕಂದರೆ ಕಲರ್ ಅಕ್ಕಿಗಳು ಶಿಖರ ಇಟ್ಟು ಬೇಜನ್ ಸಿಗತ್ತೆ ಅಂದ್ಬಿಟ್ಟು ಯಾವಾಗಲೂ ಒಂದು ಸತಿ ಜೊತೆ ಮಾಡಿಬಿಟ್ಟು ಪಟ ಮಾಡಿಸೋದು ಇದರಲ್ಲಿ. ಇದು ಚೀನಿ ಗಂಡು. ಇವಾಗ ಏನು ಚೀನಿ ಹೆಣ್ಣು ತೋರಿಸ್ದೆ, ಹಿಂಗೆ ಬಾಲ ಅಗಲ ಆಗಿರೋದು ಬಂದ್ಬಿಟ್ಟು, ಯಾಕಂದರೆ ಮೊಟ್ಟೆಗೆ ಬಂದಿದೆ ಅಕ್ಕಿ, ಅದಕ್ಕೆ ಬಾಲ ನಾನು ಕರೆಕ್ಟಾಗಿ ಇಟ್ಕೊತಾ ಇಲ್ಲ, ಅಗಲ ಮಾಡ್ಕೊಂಡಿರುತ್ತೆ. ಯಾಕಂದರೆ ಮೊಟ್ಟೆಗೆ ಬಂದಾಗ ಅಕ್ಕಿಗಳು ಬಾಲ ಅಗಲ ಮಾಡುತ್ತೆ, ಮತ್ತು ಬಾಲ ಬೆಂಡ್ ಮಾಡುತ್ತೆ. ಚುಪ್ ತಿರಿ ಉದ್ದ ತಿರಿ ಇದಕ್ಕೂ ತಿರಿ ಯಾವುದು ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀನಿ. ನನಗೂ ಚೀನಿಗಳು ಅಂದರೆ ತುಂಬ ಇಷ್ಟ, ಒಂದು ಒಳ್ಳೆ ಜೊತೆ ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು. ಲೆಂತ್ ಮೀಡಿಯಂ ಇರುತ್ತೆ, ಗಂಡು ಉದ್ದ ಜಾಸ್ತಿ ಇರುತ್ತೆ, ಅಗಲ ಎದೆ ಬರುತ್ತೆ, ತಲೆ ಶೇಪು ಚೊಂಚು ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲಾಗಿ ಒಂದು ಒಡಕಲು ಕಣ್ಣು ಹೆಣ್ಣಿದು ಇಲ್ಲಿ ನೋಡ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಕ್ರ್ಯಾಕ್ಸು, ವೈಬ್ರೇಷನ್, ರೊಟೇಷನ್ನು ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಪಟ್ಟ ಪರ್ಫಾರ್ಮೆನ್ಸು ಅಷ್ಟೇ, ಒಂದು ಒಳ್ಳೆ 8 ಗಂಟೆ ಅನ್ನೋದು ಮಿನಿಮಮ್ ಟೈಮು, ಅದಕ್ಕೆ ಮೇಲೆ ಬರುತ್ತೆ, 8 ಗಂಟೆ ಮಿನಿಮಮ್ ಟೈಮ್ ಇಟ್ಕೊಳ್ಳಿ. ಮತ್ತು ಇದರಲ್ಲಿ ಯಾವುದೇ ರೀತಿ ಅಕ್ಕಿಗಳು ಇವತ್ತಿನ ವೀಡಿಯೋಲಿ ಯಾವುದು ಸೇಲ್ಗಿಲ್ಲ. ಎಲ್ಲ ಮನೇಲಿರ್ತೀರಾ, ರಜಾಗಳಿದೆ ಮನೇಲಿರ್ತೀರಾ, ಒಂದು ಒಳ್ಳೆ ವೀಡಿಯೋ ಹಾಕೋಣ, ಎಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾರೋ ವೀಡಿಯೋ ಇದು. ಫ್ರೆಂಡ್ಸ್, ಇದು ಜಾಕಲ್ ಮಾಡಿಸಿರೋದು ಈ ಚೀನಿ ಗಣ್ಣ. ಟೋಟಲಾಗಿ ಒಂದು ಟೈಗರ್ ಚೀನಿ ಥರ ಬಂದಿರೋ ಗಂಡಿದು, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಹೆಣ್ಣು ಬಂದ್ಬಿಟ್ಟು ನಾನು ಇವಾಗೇನು ಜಸ್ಟ್ ಚೀನಿ ಜೊತೆ ತೋರಿಸ್ದೆ, ಅದ್ರ ಮಗಳಿದು ಆ ಹೆಣ್ಣನ್ನೇ ಜೊತೆ ಮಾಡಿರೋದು. ಅಕ್ಕಿ ನೋಡ್ಬೋದು ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ, ಎರಡು ಅಕ್ಕಿನೂ. ಇದರಲ್ಲೂ ಅಷ್ಟೇ ಪಟ್ಟ ಪರ್ಫಾರ್ಮೆನ್ಸು, ನನಗೆ 7 ಗಂಟೆ ಅನ್ನೋದಂತೂ ಮಿನಿಮಮ್ ಟೈಮ್ ಬಂದಿದೆ. 7 ಗಂಟೆ ಮೇಲೆ ಆಡ್ಕೊಂಡಿದೆ ಅಕ್ಕಿಗಳು, 7 ಗಂಟೆ ಮಿನಿಮಮ್ ಟೈಮ್ ಬಂದಿದೆ. ಅಕ್ಕಿ ನೋಡ್ಬೋದು ಎರಡು ಅಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ. ಇದು ಬಂದ್ಬಿಟ್ಟು ಕಲಂಕ ಬಂದ್ಬಿಟ್ಟಿದೆ ಎರಡು ಕಡೆನೂ ಕಣ್ಣುಗಳು, ಆದರೆ ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಈ ಕಣ್ಣು ನಾನು ತೋರಿಸ್ತೀನಿ, ಅಲ್ಟಿಮೇಟ್ ಅಂತ ಏನು ಹೇಳ್ತೀವಿ ಆ ಟೈಪ್ ಕಣ್ಣು ಗಂಡಲ್ಲಿರೋದು, ಅದು ನಾನು ಡೀಟೇಲಾಗಿ ತೋರಿಸ್ತೀನಿ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದೊಂದು ಟೈಗರ್ ಚೀನಿ ಗಂಡು ಅನ್ಬೋದು, ಅದೊಂದು ದುಬಾಸ್ ಚೀನಿ ಹೆಣ್ಣು, ಹಿಂಗೆ ಜೊತೆ ಮಾಡಿರೋದು. ಫ್ರೆಂಡ್ಸ್, ಇವಾಗೇನು ಟೈಗರ್ ಚೀನಿ ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿ ಯಾವುದು ತಿರಿ ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀನಿ. ವೈಬ್ರೇಷನ್ ಮೀಡಿಯಮ್ ಆಗಿ ಬರುತ್ತೆ. ಇದು ನಮ್ಮ ಜ್ಯಾಕ್ ಲೈನ್ಗಳ ಮೇಲೆ ಮಾಡಿಸಿರೋದು ಈ ಚೀನಿನ. ಲೆಂತ್ ತುಂಬ ಚೆನ್ನಾಗಿರುತ್ತೆ, ಅಗಲ ಎದೆ ಬರುತ್ತೆ. ಇದಕ್ಕೊಂದಾಗಿರುತ್ತೆ ಒಂದು 6-7 ವರ್ಷದ ಗಂಡಿದು. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚು ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡು, ಕ್ರ್ಯಾಕ್ಸು, ಒಡಕ್ಲು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು ಇವೆಲ್ಲ ನೋಡ್ಕೊಳ್ಳಿ. ವೈಬ್ರೇಷನ್, ರೊಟೇಷನ್ನು ಇವೆಲ್ಲ ಸಿಕ್ಕಾಬಿಡೆ ಚೆನ್ನಾಗಿ ಮಾಡುತ್ತಿದ್ದು. ಪಟ್ಟಲ್ ಪರ್ಫಾರ್ಮೆನ್ಸು ಅಷ್ಟೇ, ತುಂಬ ಚೆನ್ನಾಗಿದೆ ಈ ಚೀನಿ ಜೊತೆಗೆ. ಫ್ರೆಂಡ್ಸ್, ಇವಾಗ ಏನು ಚೀನಿ ಹೆಣ್ಣು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಶುಪ್ ತಿರಿ ಉದ್ದ ತಿರಿ ಬರುತ್ತೆ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ,
ನಾನು ಫಸ್ಟ್ ಏನು ಚೀನಿ ಜೊತೆ ತೋರಿಸ್ದೆ ಅದು ಮಗಳಿದು. ಲೆಂತ್ ನೋಡ್ಬೋದು, ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ಚೌನ್ಸ್ ನೋಡ್ಕೊಳ್ಳಿ. ಕಣ್ಣ ಕ್ವಾಲಿಟೀಸು ಫುಲ್ಲು ಬ್ಲೂ ಶೇಡ್ ಬರುತ್ತೆ. ಇದೆಲ್ಲ ಅನಾರಿ ಏನೋ ಒಂದು ಚಿಕ್ಕನೂ ಇರಲ್ಲ, ಟೋಟಲಾಗಿ ಬ್ಲೂ ಶೇಡ್ ಬರುತ್ತೆ. ಇದು ಬಿಸಿಲಿಗೆ ಇಟ್ಬಿಟ್ಟು ಕಣ್ಣು ನೋಡ್ದ ಅಂದರೆ ಅಲ್ಟಿಮೇಟ್ ಕ್ಲಾಸಲ್ಲಿರುತ್ತೆ. ಒಂದು ಚಿಕನು ಇದರಲ್ಲಿ ಅನಾರಿ ಅನ್ನೋದು ಬರಲ್ಲ. ಇದು ಚೀನಿ ಹೆಣ್ಣು ಫ್ರೆಂಡ್ಸ್. ಇದು ನನ್ನ ತಾರ ಲೈನು, ತುಂಬ ದೊಡ್ಡ ಜೊತೆ ಇದು. ಈ ಜೊತೆಗೆ ಆಗಿರುತ್ತೆ ಒಂದು ಕಮ್ಮಿ ಅಂದ್ರೂ ಇದಕ್ಕೊಂದು 8-9 ವರ್ಷದ ಮೇಲೆ ಇಟ್ಕೊಳ್ಳಿ. 8-9 ವರ್ಷದ ಮೇಲೆ ಆಗಿರುತ್ತೆ ಜೊತೆಯಲ್ಲಿ. ಪಟ್ಟ ಪರ್ಫಾರ್ಮೆನ್ಸ್ ಅಷ್ಟೇ, ಸಿಕ್ಕಾಪಡೆ ಚೆನ್ನಾಗಿದೆ. ಗಂಡು ಬಂದುಬಿಟ್ಟು ಬಿಳೆ ಕಣ್ಣು ತಾರ, ಹೆಣ್ಣು ಬಂದುಬಿಟ್ಟು ಬ್ಲೂ ಶೇಡ್ ಕಣ್ಣು. ಹೆಣ್ಣು ಕತ್ ಬೆಂಡಾಗಿ ರೆಡಿಯಾಗಿ ಇವಾಗಲೂ ಪಟ್ಟ ಮೇಲಿದ್ದಿದ್ದು ಜೊತೆ ನಾನು ತಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಪಟ್ಟಗಳು ಹೆಂಗೆ ಅಂದರೆ, ಒಂದೊಂದು ಪಟ್ಟಗಳು ಬಂದುಬಿಟ್ಟು ಬಿಳೆ ಕಣ್ಣು ಬರುತ್ತೆ, ಒಂದೊಂದು ಇದು ಬರುತ್ತೆ ಬ್ಲೂ ಶೇಡ್ ಕಣ್ಣು ಬರುತ್ತೆ. ಬಾಜಿ ಬಂದುಬಿಟ್ಟು 1-2 ಅಷ್ಟೇ ಮಾಡೋದು. ಪಲ್ಲ ಬಂದುಬಿಟ್ಟು ಹೋಗುತ್ತೆ ಒಂದು 3/4 ಗಂಟೆ, 1 ಅವರ್ ಹಿಂಗೆ ಪಲ್ಲ ಹೋಗುತ್ತೆ. ಬಿಸಿಲಿದ್ದಾಗ ಮಾತ್ರ ಸಿಕ್ಕಾಪಟ್ಟೆ ಮೇಲ್ಕೈ ಹಾಕಿ, ಗಾಳಿ ಇದ್ದಾಗ ಫುಲ್ಲು ಕೆಳಗಡೆ, ಬಿಸಿಲಿದ್ದಾಗ ತುಂಬ ಮೇಲ್ಕೈ ಆಗುತ್ತೆ. ಈ ಲೈನಲ್ಲಿ ಗಾಳಿ ಇದ್ದಾಗ ಮೀಡಿಯಂ ಕೈಕ್ಕಿಂತ ಕೆಳಗಡೆ ನಾಡುತ್ತೆ. ಇದು ಒಂದು ಥರ ಲೈನ್ ಅಂದಿರೋದು. ಇನ್ನೊಂದು ಬಂದುಬಿಟ್ಟು ಗಂಡು ಹೆಣ್ಣು 2 ಬ್ಲೂ ಶೇಡ್ದು, ಆ ಥರ ಲೈನಲ್ಲಿ ಮೀಡಿಯಂ ಕೈ ಇರುತ್ತೆ. ಇದರಲ್ಲಿ ಪಲ್ಲಾನೂ ಜಾಸ್ತಿ, ಬಾಜಿ 1-2 ಇಷ್ಟೇ ಮಾಡೋದು. ಒಂದೊಂದು ಪಟ್ಟಗಳು ಒಂದೊಂದು ಸತಿ ಮಾಡುತ್ತೆ, ಒಂದೊಂದು ಸತಿ ಮಾಡೋದೇ ಇಲ್ಲ. ಫಿನಿಷಿಂಗಲ್ಲಿ ಮಾಡುತ್ತೆ ಒಂದೊಂದು ಪಟ್ಟಗಳು, ಒಂದೊಂದು ಫಸ್ಟ್ ಪಟ್ಟಗಳು ಬಿಟ್ಟಂಗೆ ಮಾಡುತ್ತೆ. ಇದರಲ್ಲಿ ಏನಂದರೆ ಬಾಜಿ ತುಂಬ ಕಮ್ಮಿ. ಈ ಲೈನಲ್ಲಿ ಹಾಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ಗಂಡು ಹೆಣ್ಣು ಎರಡೂ. ಹೆಣ್ಣೇನಂದರೆ ಕತ್ ಬೆಂಡಾಗಿದೆ, ಅದರಿಂದ ನಾನು ನಿಮಗೆ ಆ ಡೀಟೇಲ್ ತೋರಿಸೋಕ್ಕಾಗಲ್ಲ. ಹೆಣ್ಣು ನಿಂತ್ಕೊಳ್ಳೋದಿಲ್ಲ, ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಎದೆ ಮುಂದೆ ಮಾಡ್ಕೊಂಡೆ ನಿಂತ್ಕೊಳ್ಳುತ್ತೆ, ನೋಡ್ಬೋದು ಇಲ್ಲಿ ಎಷ್ಟು ಉದ್ದ ಮಾಡ್ಕೊಳತ್ತೆ ಕಾಲ್ನೆಲ್ಲ ಅಂತ. ಹಿಂಗೆ ನಿಂತ್ಕೊಳ್ಳೋದಿದು ಫ್ರೆಂಡ್ಸ್. ಇವಾಗೇನು ತರ ಗಂಡು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ. ಅಗ್ಲ ಬರುತ್ತೆ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ. ಇದು ಯಾವುದು ಬಿಡೋ ಅಕ್ಕಿಗಳಲ್ಲ, ದೊಡ್ಡ ಅಕ್ಕಿಗಳಿವು. ಪಟಾಗಳು ಏನು ಮಾಡಿಸ್ತೀನಿ ಅದನ್ನಲ್ಲೇ ಕೊಡ್ತಾ ಇರ್ತೀನಿ ನಾನು ನಿಮಗೆಲ್ಲ. ಲೆಂತ್ ನೋಡ್ಬೋದು, ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬಾ ಚೆನ್ನಾಗಿರುತ್ತೆ. ಟೋಟಲಾಗೆ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ರ್ಯಾಕ್ಸು, ಒಡಕ್ಲು, ಆ ಶೇಡು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು, ಇವೆಲ್ಲ ನೋಡ್ಕೊಳ್ಳಿ. ಒಂದು ಟಾಪ್ ಕ್ಲಾಸು ತರ ಗಂಡಿದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದೆಯೋ ಇಷ್ಟ ಆಗ್ತಾ ಇಲ್ವೋ ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಮಾಡಲೇಬೇಕಂತೇನಿರಲಿಲ್ಲ, ನಿಮಗೆಲ್ಲ ಒಂದು ಒಳ್ಳೆ ಅಕ್ಕಿ ತೋರಿಸೋಣ, ಒಂದು ಒಳ್ಳೆ ಜೊತೆ ತೋರಿಸೋಣ ಅಂತ ಮಾಡ್ತಾರೋ ವಿಡಿಯೋ ಇದು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಅಕ್ಕಿ ನಿಮ್ಗೆ ಇಷ್ಟ ಆಯಿತು, ಯಾವ ಜೊತೆ ನಿಮ್ಗೆ ಇಷ್ಟ ಆಯಿತು ಅಂತ. ಇದು ತಾರ ಗಂಡಿದು ಫ್ರೆಂಡ್ಸ್. ಇವಾಗೇನು ತಾರ ಹೆಣ್ಣು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚೂಪ್ ತಿರಿ ಉದ್ದ ತಿರಿ ಬರುತ್ತೆ. ಗಂಡು ಲೆಂತ್ ಜಾಸ್ತಿ, ಹೆಣ್ಣು ಲೆಂತ್ ಗಿಡ್ಡಿ ಹಾಕಿರೋದು. ಅಗ್ಲ ಎದೆ ಬರುತ್ತೆ. ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು, ಹೆವಿ ಬ್ಲೂ ಶೇಡ್ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಟೋಟಲಾಗಿ ಹೆವಿ ಬ್ಲೂ ಶೇಡ್ ಬರುತ್ತೆ. ಒಂದು ಚುಕ್ಕೆನೂ ನಿಮಗೆ ಅನಾರು ಏನೋ ಇದಲ್ಲಿ ಕಾಣಲ್ಲ. ಅಗ್ಲ ಕಣ್ಣಿಂದಕ್ಕಿ. ಇದು ತಾರಲ್ಲಿ ಹೆಣ್ಣು ಫ್ರೆಂಡ್ಸ್. ಇದು ನಂದು ಮೇಯ್ನು ಬ್ಲೂ ಐಸ್ ತಾರ ಲೈನ್ ಹತ್ರ ಏನಿದೆ ಅದ್ರಲ್ಲಿ ದೊಡ್ಡ ಅಕ್ಕಿಗಳಿವು. ಈ ಗಂಡೊಂದು 10 ವರ್ಷದ ಅಕ್ಕಿ ಇರುತ್ತೆ, ಹೆಣ್ಣೊಂದು 8 ವರ್ಷದ ಅಕ್ಕಿ ಇರುತ್ತೆ. ಎರಡು ಬ್ಲೂ ಐಸ್ ಬರುತ್ತೆ, ಗುಂಡು ತಲೆ ಬರುತ್ತೆ. ಹೆಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗಂಡಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 8 ಗಂಟೆ ಮೇಲಿದೆ. ಬಾಜಿ ಬಂದುಬಿಟ್ಟು 3-4 ಮಾಡುತ್ತೆ. ದೂರ ಪರ ಎಲ್ಲ ಏನಿಲ್ಲ, ಮನೆ ಸುತ್ತಾನೇ ಇರುತ್ತೆ. ಮೀಡಿಯಂ ಕೈ ಅಂದರೆ ಮೀಡಿಯಂ ಕೈ, ಒಂದೊಂದು ಸತಿ ರೋಡೆಲ್ಲ ಉಚ್ಕೊಂಡು ಆಡುತ್ತೆ, ತುಂಬ ಕೆಳಗಡೆ ರೋಡ್ ಲೆವೆಲ್ಗೆ ಬಂದುಬಿಟ್ಟು ಆರುತ್ತೆ. ಒಂದೊಂದು ಸತಿ ಛತ್ರಿ ಉಚ್ಕೊಂಡೇ ಆರುತ್ತೆ. ಪಟಗಳು ಒಂದೊಂದು ಸತಿ ಒಂದೊಂದು ಥರ ಬರುತ್ತೆ ಇದರಲ್ಲಿ. ಇದು ಒಂದು ದೊಡ್ಡ ಜೊತೆ, ಇದು ನಾನು ತೋರಿಸ್ತಾ ಇರೋದು. ಬ್ಲೂ ಶೇಡ್ ಕಣ್ಗಳಿವು. ಈ ಜೊತೆ ಹೊಡೆದಿಟ್ಟಿದ್ದೀನಿ, ಇನ್ನು ಜೊತೆನ ಇವಾಗ ಮಾಡಬೇಕು. ಇನ್ನೊಂದು 2 ತಿಂಗಳಾದ್ಮೇಲೆ ಮಾಡ್ತೀನಿ, ಇವಾಗ ಸದ್ಯಕ್ಕಂತೂ ಮಾಡೋಲ್ಲ ಜೊತೆ ಇದರಲ್ಲಿ. ಇನ್ನೊಂದು 2 ತಿಂಗಳಾದ್ಮೇಲೆ ಮಾಡ್ತೀನಿ. ಒಂದು ಹಳೆ ಲೈನ್ ಅಕ್ಕಿ ಇದು, ತರ ಗಂಡು ತರ ಹೆಣ್ಣು.
ಡಿಫ್ರೆನ್ಸ್ ಇವಾಗೇನು ತಾರ ಹೆಣ್ಣು ತೋರಿಸ್ದೆ ಬಲಶಿಬ್ರಕೊಳ್ಳಿ ಸಿಂಗಲ್ ಟೇಲ್ ಬರುತ್ತೆ, ತಿರುಗಳು ಯಾವುದು ಹೊಡೆದಿಲ್ಲ, ವೈಬ್ರೇಷನ್ ಅನ್ನೋದು ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು 8 ವರ್ಷದ ಮೇಲಿಂದ ಹೆಣ್ಣಿದು ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಡೆ ಸಿಕ್ಕಾಪಡೆ ಹೆವಿ ಇರುತ್ತೆ. ಲೆಂತ್ ಮೀಡಿಯಂ ಇರುತ್ತೆ, ಜಾಸ್ತಿ ಉದ್ದ ಇರಲ್ಲ, ಮೀಡಿಯಂ ಇರುತ್ತೆ. ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಸ್ ಸ್ಟೋನ್ಸ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟೋಟಲ್ ಬ್ಲೂ ಶೇಡ್ ಇರುತ್ತೆ, ಒಂದು ಚುಕ್ಕೇನು ಅನಾರಿ ಇರಲ್ಲ ಇದರಲ್ಲಿ. ಕ್ರ್ಯಾಕ್ಸು ಒಡಕ್ಲು ತುಂಬ ಜಾಸ್ತಿ ಇರುತ್ತೆ, ಬಿಸಿಲಿಗೆ ಇಟ್ಕೊಂಡು ನೋಡಿದ್ರೆ ಅಕ್ಕಿ ಹೆವಿ ಕ್ರ್ಯಾಕ್ಸು ಒಡಕ್ಲಿರುತ್ತೆ. ಇದು ತಾರಾಲ್ ಹೆಣ್ಣು ಫ್ರೆಂಡ್ಸ್, ಇವಾಗೇನು ತಾರಾಲ್ ಗಂಡು ತೋರಿಸ್ತೇವೆ ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಶಿವ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ಲೆಂತ್ ಮೀಡಿಯಂ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಬರುತ್ತೆ, ಬ್ಲೂ ಶೆಡ್ ಕಂಡು ಬರುತ್ತೆ. ಚೋಂಚ್ ನೋಡ್ಬೋದು, ಇದು ಕಟ್ ಮಾಡ್ಬೇಕು. ಚೋಂಚು ತುಂಬ ಉದ್ದ ಬೆಳೆದ್ಬಿಟ್ಟಿದೆ, ಇಷ್ಟಲ್ಲೇ ನೋಡಿ ಗೊತ್ತಾಗತ್ತೆ ತುಂಬ ಹಳೆ ಗಂಡಿದು. ಇದಕ್ಕಿಂತ ಹಳೆ ಗಂಡು ತೋರಿಸ್ತೀನಿ, ಅದು ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ಅದು. ಇದಲ್ಲಿ ನೋಡ್ಬೋದು ಬ್ಲೂ ಶೇಡು, ಸಿಕ್ಕಾಪಟ್ಟೆ ಬ್ಲೂ ಶೇಡ್ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್. ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಕ್ಯಾಮ್ರಲ್ಲಿ ಅಷ್ಟು ನೀಟಾಗಿ ಬರ್ತಾ ಇದೆಯಲ್ಲ ಅಂತಲೂ ಗೊತ್ತಿಲ್ಲ. ಹೆವಿ ಅಂದರೆ ಹೆವಿ ಇರುತ್ತೆ ಬ್ಲೂ ಶೇಡು, ಕ್ರ್ಯಾಕ್ಸು ಒಡಕ್ಲಿ ಏನು ಹೇಳ್ತೀನಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇದರಲ್ಲೇ ಗೊತ್ತಾಗತ್ತೆ. ಹೆವಿ ಒಡಕ್ಲು ಹೆವಿ ಕ್ರ್ಯಾಕ್ಸು, ಫುಲ್ ಬ್ಲೂ ಶೇಡ್ ಅದು ಕಣ್ಣು. ಇದು ಮೇಯ್ನ್ ಜೊತೆ ತಾರಾನಂದು ಫ್ರೆಂಡ್ಸ್. ಇದೊಂದು 12 ವರ್ಷ ಇಲ್ಲ 13 ವರ್ಷ ಇರುತ್ತೆ ಕತಂಗ್ ಗಂಡಿಗೆ. ಹೆಣ್ಣು ಬಂದ್ಬಿಟ್ಟು ಇವಾಗ ಹೊಸ ಹೆಣ್ಣು ಹಾಕಿರೋದು, ಒಂದು 2 ವರ್ಷದ ಹೆಣ್ಣು ಹಾಕಿರೋದು, ತೋಟದ ಮಕ್ಷಿಲೈನಲ್ಲಿ ಹೆಣ್ಣು ಹಾಕಿರೋದು. ಗಂಡಲ್ಲಿ ಒಂದು ಗುಲ್ದಾರ ಹೆಣ್ಣು ಹಾಕ್ಬಿಟ್ಟು ಒಂದು ಕಮ್ಮಿ ಅಂದ್ರೆ ಒಂದು 30-40 ಪಟ್ಟ ಮಾಡಿಸಿದ್ದೆ. ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಎಲ್ಲ 8 ಗಂಟೆ ಮೇಲೆ ಬಾಜಿ ಬಂದ್ಬಿಟ್ಟು ರಾಕೆಟ್ ಬಾಜಿ ಏನು ಹೇಳ್ತಾರೆ, ಹಕ್ಕಿ ಹೊಡೆದಾಗ ಸೌಂಡ್ ಏನು ಬರುತ್ತೆ ಆ ರೇಂಜಿಗೆ ಬಾಜಿ ಮಾಡೋದು. ಪಲ್ಲಾನೂ ಅಷ್ಟೇ, ಒಂದು ಸತಿ ಬಾಜಿ ಅದು ಮಾಡ್ಕೊಂಡು ಛತ್ರಿ ಬಿಟ್ಬಿಟ್ಟು ಮುಂದೆ ಹೋಯಿತು ಅಂದರೆ ಅಕ್ಕಿ 40-45 ನಿಮಿಷ ಪಲ್ಲ ಹೋಗೋದು. ಒಂದು 12-13 ವರ್ಷದ ಗಂಡಿದು ಈ ಎಣ್ಣೆ ಇವಾಗ ಹೊಸ್ದಾಗ ಹಾಕಿರೋದು. ಅದು ಹಳೆ ಹೆಣ್ಣು ತೀರ್ಕೊಂಬಿಡ್ತು, ಈ ಹೆಣ್ಣು ಹೊಸ್ದಾಗ ಹಾಕಿರೋದು. ಇದರಲ್ಲಿ ಇನ್ನೂ ಪಟಗಳು ಬಿಟ್ಟಿಲ್ಲ, ಈ ಸತಿ ಬಿಟ್ಟು ನೋಡಬೇಕು. ಇವಾಗ ಜೊತೆ ಮಾಡಿರೋದು ಇದು ಒಂದು ಬಣ್ಣದ ಅಕ್ಕಿ ತೋರಿಸ್ಬೇಕು, ಒಂದು ಒಳ್ಳೆ ಅಕ್ಕಿ ತೋರಿಸ್ಬೇಕು ಅಂತ ಮಾಡ್ತಿರೋದು. ಹೆಣ್ಣಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ಏನು ಅಂಥ ಕ್ವಾಲಿಟೀಸ್ ಇವಾಗ ಇನ್ನೂ ಚೇಂಜ್ ಆಗಿಲ್ಲ. ಗಂಡಲ್ಲಂತೂ ಕ್ವಾಲಿಟೀಸು 13 ವರ್ಷದ ಗಂಡು ಅಂದರೆ ನೀವೇ ಲೆಕ್ಕ ಹಾಕಿ, ನಾನು ತೋರಿಸ್ತೀನಿ ಕ್ವಾಲಿಟೀಸ್ ಹೆಂಗಿರತ್ತೆ ಅಂತ. ಅಲ್ಟಿಮೆಟ್ಟಲ್ಲಿರುತ್ತೆ ಕ್ವಾಲಿಟೀಸು. ಇದು ಕತಂಗ್ ಗಂಡು, ಲಾಲ್ ಕಟ್ ಮಕ್ಷಿಯಲ್ಲಿ ಹೆಣ್ಣು ಫ್ರೆಂಡ್ಸ್. ಇವಾಗೇನು ಮಕ್ಷಿ ಹೆಣ್ಣು ತೋರಿಸ್ದೆ ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಲಾಲ್ ಕಟ್ ನೋಡ್ಬೋದು ಇಲ್ಲಿ ಚೆನ್ನಾಗಿ ಬಂದಿದೆ. ಇದು ಇನ್ನೂ ಒಂದು ಸತಿ ಕುರ್ಜಿ ಆಗಿ ಹೊಸ ಪುಕ್ಕ ಬಂದಮೇಲೆ ಇನ್ನೂ ಲಾಲ್ ಕಟ್ ಜಾಸ್ತಿ ಆಗುತ್ತೆ. ಈ ಲೈನಲ್ಲಿ ತುಂಬ ಲಾಲ್ ಕಟ್ ಇರುತ್ತೆ, ಸ್ವಲ್ಪ ಅಕ್ಕಿ ಕೈಗೆ ನಿಲ್ಲಲ್ಲ, ಇದು ಒದ್ಲಾಡ್ತಿರತ್ತೆ ಕೈಲಿ ಹಿಡ್ಕೊಂಡ್ರೆ. ಅಗ್ಲ ಎದೆ ಬರುತ್ತೆ, ಗಿಡ್ಡಿ ಲೆಂತ್ ಬರುತ್ತೆ, ನೋಡ್ಬೋದು ಇಲ್ಲಿ ಲೆಂತ್ ಗಿಡ್ಡಿ ಬರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಏನಂತ ಹೇಳ್ಕೊಳಂಗಿರಲ್ಲ ಕ್ವಾಲಿಟೀಸ್, ಇವಾಗ ಇನ್ನೂ ವಯಸ್ಸಾಗ್ತಾರಂಗೇ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಇವಾಗ ಏನಿಲ್ಲ, ನಿಮಗೆ ಲಾಸ್ಟ್ ರಿಂಗ್ ಹತ್ರ ಕೆಂಪು ಮತ್ತು ಕಾಫಿ ಕಲರ್ ಅನ್ನಾರಿ ಕಾಣಿಸ್ತಿದೆ, ಅವೆಲ್ಲ ಕಪ್ಪಾಗತ್ತೆ, ತುಂಬ ಡಾರ್ಕ್ ಕಪ್ಪಾಗತ್ತೆ. ಔಟ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಇವಾಗ ಲೈಟಾಗಿ ಕಾಣಿಸ್ತಾ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇದೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ, ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಇದು ಮಕ್ಷಿಯಲ್ಲಿ ಹೆಣ್ಣು ಫ್ರೆಂಡ್ಸ್. ಇವಾಗ ಏನು ಕತಂಗಲ್ಲಿ ಗಂಡು ತೋರಿಸ್ದೆ ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಒದ್ದೆ ಆಗ್ಬಿಟ್ಟಿದೆ ಇಲ್ಲಿ ಮ್ಯಾಟ್, ಒದ್ದೆ ಇದೆ, ಒದ್ದೆ ಆಯಿತು ಬಾಲ ಅಲ್ಲ. ಶುಭ ತಿರಿ ಉದ್ದ ತಿರಿ ಬಣ್ಣ ನೋಡ್ಕೊಬೋದು, ಅಲ್ಟಿಮೆಟ್ಟಾಗಿರುತ್ತೆ. ಒಂದು 12-13 ವರ್ಷದ ಗಂಡು ಫ್ರೆಂಡ್ಸ್ ಇದು. ಲೆಂತ್ ಬಂದ್ಬಿಟ್ಟು ಗಂಡು ಹೆಣ್ಣಕ್ಕಿಂತ ಉದ್ದ ಇರುತ್ತೆ, ಮತ್ತು ಅಗ್ಲ ಎದೆ ಇರುತ್ತೆ, ನೋಡ್ಬೋದು ಇಲ್ಲಿ ಕೈಗೂ ಎದೆಗೂ. ಈ ಹಳೆ ಅಕ್ಕಿಗಳು ನೋಡ್ಕೊಳ್ಳಿ ಹಿಂಗೆ ತುಂಬ ಅಗ್ಲ ಬರುತ್ತೆ. ನಮ್ಮ ಹತ್ರ ಏನು ಇವಾಗ ಹೊಸ ಅಕ್ಕಿಗಳಿದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಬರುತ್ತೆ. ಇಷ್ಟು ಅಗ್ಲ ಇದೆ ನೋಡಿ, ಎದೆ ನೋಡ್ಬೋದು ಇಲ್ಲಿ ತುಂಬ ಅಗ್ಲ ಬರುತ್ತೆ. ಮತ್ತು ತಲೆ ಶೇಪ್ ನೋಡ್ಕೊಳ್ಳಿ, ಇದೂ ಅಗ್ಲ ಇರುತ್ತೆ, ದಪ್ಪ ಇರುತ್ತೆ. ಚೋಂಚು ಮೀಡಿಯಂ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಟಾಪ್ ಕ್ಲಾಸ್ ಆಗಿರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ
ಹೆವಿ ಒಡ್ಕಲು, ಹೆವಿ ಕಾರ್ಬನ್ ಶೇಡು, ಹೆವಿ ಕ್ರ್ಯಾಕ್ಸು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ನೋಡಿ, ಬ್ಲ್ಯಾಕು ಮತ್ತು ಬ್ರೌನಲ್ಲೂ ಇದೆ. ಹಕ್ಕಿ ಬಣ್ಣ ಏನು ಕಲರಲ್ಲಿ ಇದೆಯೋ ಅದೇ ಕಲರಲ್ಲಿ ಕಣ್ಣಿಂದು ಕ್ವಾಲಿಟೀಸ್ ಇದೆ. ಇದನ್ನ ಅಬ್ಸರ್ವ್ ಮಾಡಿ, ಆ ಪುಕ್ಕಾಗೂ ಆ ಕಣ್ಣಲ್ಲಿರೋ ಬ್ರೌನ್ಗೂ ಅಬ್ಸರ್ವ್ ಮಾಡಿ, ಎರಡು ಒಂದೇ ಥರ ಇರುತ್ತೆ. ಹಳೆ ಕಾಲದಲ್ಲಿ ಹೇಳೋರು ಅಕ್ಕಿ ಬಣ್ಣ ಏನಿದೆಯೋ ಕಣ್ಣಲ್ಲಿ ಹಂಗೆ ಕಾಣಿಸ್ಬೇಕಂತ, ಇದಕ್ಕೆ ಹೇಳೋರೋ ಇನ್ಯಾವುದಕ್ಕೆ ಹೇಳೋರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಪುಕ್ಕಾನು ಮತ್ತು ಕಣ್ಣಲ್ಲಿ ಆ ಪ್ಯಾಚ್ಗಳು ಎರಡು ಒಂದೇ ಬಣ್ಣ ಇರುತ್ತೆ. ಇದು ಕತಂಗಲ್ ಗಂಡು ಫ್ರೆಂಡ್ಸ್. ಇದು ಮೀಟ್ರ್ ಕೆಜ್ ತಿರಾಲಲ್ಲಿ ಗಡ್ಡು, ಎಡೆನೂರು ಸಬ್ಜ ಹೆಣ್ಣುಗೂ ಮ್ಯಾಚ್ ಮಾಡಿರೋದು. ಇದೊಂದು ಬಣ್ಣದ ಅಕ್ಕಿನ ಹತ್ರ ಇರೋದು. ಈ ಮೀಟ್ರ್ ಕೆಜ್ ತಿರಾಲಲ್ಲಿ ಒಂದು ಇದೆ, ಒಂದು 40-50 ಅಕ್ಕಿ ಇರ್ಬೋದು. ನನ್ನ ಹತ್ರ ಒಂದು ಸ್ವಲ್ಪ ಅಕ್ಕಿಗಳು ತೋರಿಸ್ತೀನಿ, ಎಲ್ಲ ತೋರಿಸೋಕ್ಕಾಗಲ್ಲ, ಆದಷ್ಟು ಒಂದು 4-5 ಅಕ್ಕಿ ತೋರಿಸ್ತೀನಿ. ಇದು ಎಡೆನೂರು ಸಬ್ಜಲ್ಲಿ ಮಾಡಿಸಿರೋ ಹೆಣ್ಣಿದು. ಈ ಜೊತೆಯಲ್ಲೂ ಅಷ್ಟೇ ಪಟ ಪರ್ಫಾರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಬಾಜಿ ಬಂದುಬಿಟ್ಟು ರೋಲ್ ಆಗೋ ಟೈಮಲ್ಲಿ 60-70 ಬಾಜಿ ಬರುತ್ತೆ. ಅಂಥ ಅಕ್ಕಿಗಳು ಆಡೋಲ್ಲ ಅವು. ಒಂದು 15-20 ನಿಮಿಷ ಇರುತ್ತೆ, ಒಂದು 60-70 ಬಾಜಿ ಮಾಡುತ್ತೆ. ಅದು ಯಾವಾಗ ಆಗುತ್ತೆ ಅಂದರೆ, ಈ ಪಟ್ಟಾಗಳನ್ನ ಒಂದು 5 ಕಲ್ಲಿ ಹಿಂಗೆ ಬಿಟ್ಕೊಂಬಂದು ನಾವು ಬಾಜಿ ಹತ್ತು ಮೇಲೂ ಆಡಿಸ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ರೋಲ್ ಆಗ್ಬಿಡುತ್ತೆ. ಅದಕ್ಕೇನು ಮಾಡಬೇಕು, ಈ ಲೈನಲ್ಲಿ ನಾನು ಪಟಾಗಳು ಮಾಡಿಸ್ದಾಗ ಒಂದು ಬಾಜಿ ಮಾಡಿದ ತಕ್ಷಣ ರೆಕ್ಕೆ ಹೊಡೆದ್ಬಿಟ್ಟು ದಸ್ತ ಆಗ್ಮೇಲೆ ಬಿಟ್ಕೊಂಬಂದಿದ್ದ ಪಟಾಗಳೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ತುಂಬ ಕಡೆ ಕೊಟ್ಟಿದ್ದೀನಿ, ತುಂಬ ಕಡೆ ಚೆನ್ನಾಗಿ ಆಡಿದೆ. ಒಂದು ಕಡೆ ಕಡ್ಡಿ ಬಲ ಕಟ್ಕೊಂಡು 8 ಗಂಟೆ ಆಡಿದೆ, ಇನ್ನೊಂದು ಕಡೆ 5-30 ಹೊಸ ಶೋಭದವ್ರ ಮನೇಲಿ ಆಡಿದೆ. ಹಿಂಗೆ ತುಂಬ ಕಡೆ ಆಡಿದೆ. ಅದು ವೀಡಿಯೋನು ಹಾಕಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಅವೆಲ್ಲ ಈ ಲೈನಲ್ಲಿ ಟಚ್ ಇರುತ್ತೆ, ಯಾಕಂದರೆ ಇದೇ ಒರಿಜಿನಲ್ ಜೊತೆಗಳಿಗೆ ಕೊಡೋದಲ್ಲ. ಅವು ಏನು ಪುಟ್ ಮಾಡಿಸ್ತೀವಿ ಅದ್ರಲ್ಲಿ ಕೊಡ್ತಾ ಇರ್ತೀವಿ. ಇದು 700 ಸಬ್ಜಾಲ್ ಹೆಣ್ಣು, ಮೀಟ್ರ್ ಗೆಜ್ಜಲ್ಲಿ ತಿರಾವಲ್ ಗಂಡು. ಇದು ಅಪ್ಪ ಅಂತ ತೋರಿಸ್ತೀನಿ, ಮೀಟ್ರ್ ಗೆಜ್ದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು 2-3 ಅಕ್ಕಿ ತೋರಿಸ್ತೀನಿ ಮೀಟ್ರ್ ಗೆಜ್ಜಲ್ಲಿ. ಇದು ಹಿಂಗೆ ಜೊತೆ ಮಾಡಿರೋದು ಫ್ರೆಂಡ್ಸ್. ಇವಾಗ ಏನು 700 ಸಬ್ಜಾಲ್ ಹೆಣ್ಣು ತೋರಿಸ್ದೆ, ಬಾಲಶಿಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ನೋಡ್ಕೊಳ್ಳಿ, ವೈಬ್ರೇಷನ್ ಸಿಕ್ಕಾಬಡೆ ಜಾಸ್ತಿ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಈ 700 ಪೂಟ್ ಇದು ಒರಿಜಿನಲ್ ಅಲ್ಲ, ಇದು ಪೂಟ್ ಇದು. ಪೂಟಲ್ಲೂ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಒರಿಜಿನಲ್ ಯಾವ ಥರ ಒಂದಿನ ವೀಡಿಯೋ ಮಾಡ್ತೀನಿ, ಇವತ್ತು ಸದ್ಯಕ್ಕಾಗಲ್ಲ, ಅದು ಒಂದಿನ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ನು ಹೆವಿ ಅಂದರೆ ಹೆವಿ ಇರುತ್ತೆ. ಲೆಂತ್ ಮೀಡಿಯಮ್ ಆಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಮೂರನೇ ಪಟ್ಟಿ ಆಲ್ಮೋಸ್ಟ್ ಇದಕ್ಕೆ ತುಂಬ ಕಮ್ಮಿ ಇರೋದು. ಪೂಟಲ್ಲಿ ಪೂಟ್ ಮಾಡಿಸಿರೋದು, ಇದು ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಒಡಕ್ಲು ಕಣ್ಣಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಕಣ್ಣು. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ತದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗ್ತಾರೆ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಅಕ್ಕಿ ಚೆನ್ನಾಗಿದೆ, ಯಾವ ಜೊತೆ ಚೆನ್ನಾಗಿದೆ ಅಂತ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ವಿಡಿಯೋ ಅವ್ರ ತನಕ ತಲುಪಲಿ, ಅವ್ರಿಗೂ ಒಂದು ಖುಷಿಯಾಗತ್ತೆ, ಒಂದು ಒಳ್ಳೆ ಹಳೆ ಅಕ್ಕಿಗಳು ನೋಡಬೇಕು ಅಂತ. ಇದು ನೋಡ್ಬೋದು, ಒಂದು ಚಿಕ್ಕನ ಅನಾರಿ ಇರಲ್ಲ, ಕಣ್ಣಲ್ಲಿ ಎಷ್ಟು ಜಾಗ ಇದೆ ಎಲ್ಲ ಕಡೆಯೂ ಒಡಕಲಿದೆ. ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾ ಇರತ್ತೆ, ಅಗ್ಲ ಕಣ್ಣಿಂದ ಹೆಣ್ಣಿದೆ ಫ್ರೆಂಡ್ಸ್. ಇವಾಗ ಏನು ಮೀಟ್ರ್ ಗೆಜ್ ಗಂಟು ತೋರಿಸ್ತೆ, ಬಾಲಶಿಪ್ನ ಕೊಳಿ, ಸಿಂಗಲ್ ಟೈಲ್ ಬರುತ್ತೆ, ಶುಪ್ತಿರಿ ಉದಾತಿರಿ, ವೈಬ್ರೇಷನು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆ 700 ವೈಬ್ರೇಷನ್ ಜಾಸ್ತಿ, ಇದರಲ್ಲೂ ವೈಬ್ರೇಷನ್ ಜಾಸ್ತಿ. ಲೆಂತ್ ವೈಸು ಉದ್ದ ಇದೆ ಹೆಣ್ಣಕ್ಕಿಂತ, ಗಂಡು ಉದ್ದ ಇದೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣು ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾದಾಮಿ ಶೇಡ್ ಕಣ್ಣಲ್ಲಿ ಅಕ್ಕಿ, ಇದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಇದನ್ನು ಚಿಕ್ಕ ಹೆಣ್ಣು ಗಂಡಿದು, ಆ ಹೆಣ್ಣು ಸ್ವಲ್ಪ ಇದಕ್ಕಿಂತ ವಯಸ್ಸಾಗಿರೋದು, ಗಂಡು ಬಂದುಬಿಟ್ಟು ವಯಸ್ಸಲ್ಲಿ ಒಂದು ಸ್ವಲ್ಪ ಚಿಕ್ಕ ಗಂಡಿದು. ಇದಕ್ಕಿನ್ನ ಒಡಕ್ಲು ಕ್ರ್ಯಾಕ್ಸ್ ಇನ್ನೂ ಸ್ಟಾರ್ಟ್ ಆಗಬೇಕು, ಅದೆಲ್ಲ ಇನ್ನೂ ಜಾಸ್ತಿ ಆಗಬೇಕು ಅಂದರೆ ಇನ್ನೊಂದು 2-3 ದಸ್ತ ದಾಟಬೇಕಿದು, ಆವಾಗ ಸ್ಟಾರ್ಟ್ ಆಗುತ್ತೆ. ಇದು ಮೀಟ್ರ್ ಗೆಜ್ಜಲ್ಲಿ ಗಂಡು.
ಇದು ಮೀಟ್ರಿಗೆ ಹೆಚ್ತಿರೋ ಅಲ್ಲಿ ಗಂಡು, ರೇಖದಾರ್ ಅಲ್ತಿರೋ ಅಲ್ಲಿ ಹೆಣ್ಣು ಮ್ಯಾಚ್ ಮಾಡಿರೋದು, ಒಂಟಿಗರಿತಿರೋ ಅಲ್ಲಿ ಹೆಣ್ಣದು. ಈ ಜೊತೆಯಲ್ಲೂ ಅಷ್ಟೇ ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬಂದಿದೆ. ಬಾಜಿ ಎಲ್ಲ ತುಂಬ ಕಂಟ್ರೋಲ್ ಆಯಿತು. ಈ ಜೊತೆಯಲ್ಲಿ ಫಸ್ಟ್ ತೋರಿಸಿದ ಜೊತೆಯಲ್ಲಿ ಬಾಜಿ ಜಾಸ್ತಿ, ಈ ಜೊತೆಯಲ್ಲಿ ಬಾಜಿ ಕಂಟ್ರೋಲ್ ಆಯಿತು. ಒಂದು ಸತಿ ಎದೆ ಎತ್ಕೊಂಡು ಹೊಡೆದ್ರೆ ರಾಕೆಟ್ ಬಾಜಿಗಳು 4-5 ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30 ನಿಮಿಷ ಹಂಗೋಗೋದು. ಫಿನಿಷಿಂಗಲ್ಲೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಈ ಜೊತೆಯಲ್ಲಿ ಫಿನಿಷಿಂಗು ತುಂಬ ಚೆನ್ನಾಗಿ ಬಂತು. ಬಾಜಿ ಎಲ್ಲ ತುಂಬ ಕಂಟ್ರೋಲ್ ಮಾಡ್ಕೊಂಡು ಆರೋದು. ಪಟ್ಟಗಳು ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಬೋದು. ಹೆಣ್ಣು ಮೀಟ್ರ್ ಗೇಜಲ್ಲಿ ಮಾಡಿಸಿರೋದು, ಗಂಡು ಮೀಟ್ರ್ ಗೇಜಲ್ಲಿ ಮಾಡಿಸಿರೋದು. ಈ ಮೀಟ್ರ್ ಗೇಜ್ಗಳಿಗೆ ಹಿಂಗೆ ತಲೆ ಮೇಲೆ ಬಿಳೆ ಪುಕ್ಕಗಳು ಬರುತ್ತೆ. ಆಮೇಲೆ ಕ್ವಾಲಿಟೀಸು ತುಂಬ ಇದೆ, ಅದು ನನಗೂ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ ಏನೇನು ಕ್ವಾಲಿಟೀಸ್ ಬರಬೇಕು ಈ ಮೀಟ್ರ್ ಗೇಜಲ್ಲಿ ಅಂತ. ಯಾಕಂದರೆ ನಾನು ಒರಿಜಿನಲ್ ನೋಡಿಲ್ಲ. ನಮ್ಮ ಹತ್ರ ಏನು ಮೀಟ್ರ್ ಗೇಜ್ ಇದೆ ಇದೆಲ್ಲ ಒಬ್ಬರು ಹಳೆ ಶೋಕ್ದಾರ ಹತ್ರ ನಾವು ಕಲೆಕ್ಟ್ ಮಾಡಿದ್ದು. ಅವ್ರ ಹತ್ರ ಟೈಮಿಂಗು ಚೆನ್ನಾಗಿತ್ತು. ಆ ಲೈನಲ್ಲೇ ನಾನು ಮೇಂಟೈನ್ ಮಾಡ್ಕೊಂಡು ಹೋದೆ. ಆಯ್ತು ಎಲ್ಲ ಇವೆಲ್ಲ ನಾನು ತಂದು ಒಂದು 15 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ. ನಂಗೆ ಗೊತ್ತಿರೋ ಒಂದು 15 ವರ್ಷದ ಮೇಲೆ ಆಯ್ತು ಇವೆಲ್ಲ. ಇದನ್ನ ಹಿಂಗೆ ಜೊತೆ ಮಾಡಿರೋದು. ಮೀಟ್ರಿಗೆ ಹೆಚ್ತಿರೋ ಅಲ್ಲಿ ಗಂಡು, ಮೀಟ್ರಿಗೆ ಹೆಚ್ತಿರೋ ಅಲ್ಲಿ ಹೆಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಕೇಳ್ಮಟ್ಟದಂಗೆ ಹಿಂಗೆ ಒಂದು ಸೈಡ್ ಕಪ್ಪು ಕಣ್ಣು, ಒಂದು ಸೈಡು ಬಿಳೆ ಕಣ್ಣು, ಮೀಟ್ರಿಗೆ ಹೆಚ್ತಿರೋ ಅಲ್ಲಿ ಲೈನಲ್ಲಿ ಹಾರಿದ ಬಣ್ಣಕ್ಕೆ ಇದ್ದಿದ್ದ ಕಣ್ಣು ಹಿಂಗೆ ಅಂತ. ಇದು ನಮ್ಮನೆಯಲ್ಲೇ ಹುಟ್ಟಿದ ಪಟ್ಟ ಇದು. ಇವಾಗ ದೊಡ್ಡಕ್ಕಿ ಇವಾಗ ಅದು ಅಪ್ಪ ಅಮ್ಮನ ತೋರಿಸ್ತೀನಿ. ಇದು ನಮ್ಮನೆಯಲ್ಲೇ ಆಗಿದ್ದು. ಇದು ಮೀಟ್ರ್ ಗೇಜ್ ಜೊತೆ, ಇದು ಒಂದು ಬಂದ ಜೊತೆ ಅಂತ ನಾನು ಇಟ್ಕೊಂಡಿರೋದು. ಇವಾಗೇನು ಮೀಟ್ರ್ ಗೇಜ್ ತಿರೋ ಅಲ್ಲಿ ಹೆಣ್ಣು ತೋರಿಸ್ದೆ. ಬಾಲಶೇಪ್ನಕೊಳ್ಳಿ ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಬರುತ್ತೆ. ಇದು ಒಂಟಿಗರಿ ಬಂದಿರೋ ತಿರೋ ಅಲ್ಲು. ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಈ ಮೀಟ್ರ್ ಗೇಜಲ್ಲಿ ಹಿಂಗೆ ಒಡಕ್ಲು, ಕ್ರ್ಯಾಕ್ಸು ಮತ್ತು ಕಾರ್ಬನ್ ಶೇಡು ಇವೆಲ್ಲ ತುಂಬ ಎದ್ದು ಬರುತ್ತೆ. ಯಾವಾಗಲೂ ಯಾವಾಗಲೇ ಪಟ್ಟ ಮಾಡಿಸ್ದಾಗಲೂ ಅಷ್ಟೇ ಪಟ್ಟಗಳಿಗೆ ಈ ಕಣ್ಣಲ್ಲಿ ಡೀಟೇಲ್ಸ್ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅನಾರಿ ಥರ ಇರುತ್ತೆ. ಆಮೇಲೆ ಸ್ವಲ್ಪ ವಯಸ್ಸಾಗ್ತಾರಂಗೇ ಅನಾರಿ ಎಲ್ಲ ಕೆಂಪುಗೆ ಇರೋದೆಲ್ಲ ಕಪ್ಪುಗೆ ಟರ್ನ್ ಆಗುತ್ತೆ. ಇದಕ್ಕಿಂತ ತುಂಬ ಒಳ್ಳೊಳ್ಳೆ ಡೀಟೇಲ್ಸ್ಗಳು ಬರುತ್ತೆ. ಇದೊಂಥರ ಕಣ್ಣು, ಇನ್ನು ತುಂಬ ಥರ ಕಣ್ಣು ಬರುತ್ತೆ ಈ ಮೀಟ್ರ್ ಗೇಜಲ್ಲಿ. ನಮ್ಮನೇಲಿ ನಾನು ಹೇಳ್ತಿರೋದು ನಮ್ಮನೇಲಿ ಯಾವುದೇ ಥರ ಆಗಿದೆ ಅಂದ್ಬಿಟ್ಟು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸು. ಇದು ಮೀಟ್ರ್ ಗೇಜ್ ತಿರೋ ಅಲ್ಲಿ ಗಂಡು, ಬಾಲಶೇಪು ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್, ಈ ಗಂಡು ಹೆಣ್ಣು ಎಡಲ್ಲೂ ವೈಬ್ರೇಷನ್ ತುಂಬ ಇರುತ್ತೆ. ಮಾಮೂಲಿ ಲೈನಲ್ಲೇ ಹಂಗೇನೆ. ಲೆಂತ್ ನೋಡ್ಬೋದು, ಅಗ್ಲ ಎದೆ ಬರುತ್ತೆ. ಇದು ಒಂದು ಸೈಡು ಕಲಾಂಕ ಕಣ್ಣು, ಆದರೆ ಇದು ಕಲಾಂಕ ಅಲ್ಲಿ ಅಂಥ ಬ್ಲೂ ಶೇಡ್ ಬರಲ್ಲ, ಒಂಥರ ಗ್ರೇ ಕಲರಲ್ಲಿ ಬರುತ್ತೆ. ಬ್ಲೂ ಶೇಡಾಗಿ ಬರಲ್ಲ, ಒಂಥರ ಗ್ರೇ ಕಲರಲ್ಲಿ ಬರುತ್ತೆ ಕಣ್ಣು. ಅನಾರಿ ಎಲ್ಲ ಏನೂ ಇರಲ್ಲ ಇದರಲ್ಲಿ. ಒಂದೊಂದು ಸತಿ ಕಣ್ಣೊಳಗಡೆ ವೈಟ್ ಮಾರ್ಕಿಂಗ್ಸು ಜಾಸ್ತಿ ಬೀಳುತ್ತೆ. ಇದಕ್ಕೆ ಸ್ವಲ್ಪ ಇದೆ, ಒಂದೊಂದು ತುಂಬ ಬರುತ್ತೆ ವೈಟ್ ಮಾರ್ಕಿಂಗ್ಸು. ಇದು ಇನ್ನೊಂದು ಸೈಡ್ ಕಣ್ಣು, ಇದು ತುಂಬ ನೋಡಬೇಕಾಗಿರೋಂಥ ಕಣ್ಣಿದು. ಈ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತೊಟ್ಟಲ್ಲ ಒಂದು ರವೆ ಕಣ್ಣು ಕಣ್ಣಿದು. ತುಂಬ ಚೆನ್ನಾಗಾಗಿದೆ ಅಕ್ಕಿ. ಈ ಪಟ್ಟ ಇದ್ದಾಗ ನೋಡಿದರೆ ಬೇಜಾರಾಗ್ಬಿಡೋದು, ಅಂಥ ಕಣ್ಣಿತ್ತು. ವಯಸ್ಸಾಗ್ತಾರಂಗೇ ಕಣ್ಣು ಇಷ್ಟು ಡೀಟೇಲಾಗಿ ಚೇಂಜ್ ಆಗಿರೋದು. ಇದು ಮೀಟ್ರ್ ಗೇಜ್ ತಿರೋದ್ರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ನಾನು ಒಂದು 2-3 ಮೀಟ್ರ್ ಗೇಜ್ಗಳು ತೋರಿಸ್ದೆ, ಅದಕ್ಕೆ ಮೂಲ ಬಂದ್ಬಿಟ್ಟು ಇದು, ಇದಕ್ಕೆ ಮೂಲ ಬಂದ್ಬಿಟ್ಟು ಬೇರೆ. ಇದು ಇದೊಂದು ದೊಡ್ಡ ಜೊತೆ, ಇದು ಲಾಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಮೀಟ್ರ್ ಗೇಜಲ್ಲಿ. ಈ ಮೀಟ್ರ್ ಗೇಜಲ್ಲಿ ಇವಾಗ ಏನು ನಾನು ಜೊತೆಗಳು ತೋರಿಸ್ದೆ ಆ ಜೊತೆಗಳು ಮಾಡಿಸಿರೋದು. ಇದು ಜೊತೆ ಹೊಡೆದಿಟ್ಟಿದ್ದೀನಿ, ಎರಡು ಗಂಡು ಹೆಣ್ಣು ಎರಡು ಸಪ್ರೇಟ್ ಇದೆ. ಈ ಗಂಡು ಬಂದು ಆಗಿರುತ್ತೆ ಒಂದು 15 ವರ್ಷದ ಮೇಲೆ ಆಗಿರುತ್ತೆ. ಆ ಹೆಣ್ಣೊಂದು 8 ವರ್ಷದ ಹೆಣ್ಣಿರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಈ ಗಂಡು ಈ ಸತಿ ಮಾಡಿ ನೋಡ್ಬೇಕು, ಮಾಯ ಆಯಿತು ಅಲ್ಲೂ ಗೊತ್ತಿಲ್ಲ. ಯಾಕಂದರೆ ತುಂಬ ದಿನ ಆಯಿತು ಜೊತೆ ಮಾಡಿ, ಮಾಯ ಇಲ್ಲ ಅಂದರೆ ರೆಡಿ ಮಾಡ್ಕೊಳ್ಳೋದು ಆಗುತ್ತೆ. ಅದು ಹಕ್ಕಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ.
ಇದು ಮೀಟ್ರ್ ಗೇಜಲ್ಲಿ ಒಂದು ದೊಡ್ಡ ಜೊತೆ ಇರೋದು ಮಾತ್ರ, ಈ ಗಂಡು ಈ ಹೆಣ್ಣು ಇದಕ್ಕಿಂತ ದೊಡ್ಡ ಜೊತೆ ಅಂದರೆ ಇದು ದಪ್ಪ ಅಮ್ಮ ಇದೆ, ಇದು ದಪ್ಪ ಅಮ್ಮ ಇದೆ. ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ, ಅದು ನೋಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗ ಮಾಡಬೇಕಾದ್ರೆ ಮಾಡ್ತೀನಿ. ಇಲ್ಲಿ ನೋಡ್ಬೋದಿಲ್ಲ ಅಕ್ಕಿ ನಿಂತ್ಕೊಂಡಿರೋ ಶೇಪ್ ಸ್ಟೈಲ್ ಎಲ್ಲ ಕ್ಲಾಸ್ 1 ನಿಂತ್ಕೊಳತ್ತೆ. ಫ್ರೆಂಡ್ಸ್ ತುಂಬ ಜೋರು ಮಳೆ ಸ್ಟಾರ್ಟ್ ಆಗಿದೆ, ವಾಯ್ಸು ಅಷ್ಟು ಕ್ಲಿಯರ್ ಇರಲ್ಲ. ಫ್ರೆಂಡ್ಸ್ ಇವಾಗ ಏನು ಮೀಟ್ರ್ ಗೇಜಲ್ಲಿ ಹೆಣ್ಣು ತೋರಿಸ್ತೆ, ಭಾಳ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಶುಭ್ತಿರಿ ಉದ್ದಾತಿರಿ. ಇದು ನೋಡಿ, ತಿರಿ ಕಿತ್ಕೊಟ್ಟಿದ್ದ ಟೈಮಲ್ಲಿ ಡಿವರ್ಮಿಂಗ್ ಮಾಡಿದಾಗ ಈ ಪ್ರಾಬ್ಲಮ್ ಬರುತ್ತೆ, ಹಿಂಗೆ ಕಿತ್ತೋಗ್ಬಿಡುತ್ತೆ ತಿರಿಗಳು, ಒಳ್ಳೆ ಹುಳ ಬಿದ್ದಂಗೆ ಕಿತ್ತೋಗ್ಬಿಡುತ್ತೆ. ವೈಬ್ರೇಷನ್ ಇವಲ್ಲೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಈ ಮೀಟ್ರ್ ಗೇಜ್ ಲೈನಲ್ಲಿ ಎಡೆನೂರ್ ನೆಲೆಯಲ್ಲಿ ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಲೆಂತ್ ನೋಡ್ಬೋದು ಚೆನ್ನಾಗಿದೆ, ಉದ್ದ ಲೆಂತು ಅಗ್ಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆಗಲಿಂದ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಗಂಡಿಗೂ ಹೆಣ್ಣಿಗೂ ಎಲ್ಲದಕ್ಕೂ ಒಂದೇ ಥರ ಇವು. ಈ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಬರ್ತಾನೆ ಇರುತ್ತೆ, ಇದರಲ್ಲಿ ಎಲ್ಲ ಕ್ರ್ಯಾಕ್ಸು ಒಡಕ್ಲಿರೋ ಅಕ್ಕಿಗಳು ಆಡತ್ತೆ ಅಂತಲ್ಲ, ಒಂದೊಂದು ಮಾತ್ರ ಪರ್ಫಾರ್ಮ್ ಮಾಡುತ್ತೆ, ಒಂದೊಂದು ಇದರಲ್ಲಿ ಪರ್ಫಾರ್ಮೇ ಮಾಡಲ್ಲ. ಇವಲ್ಲಿ ಮೀಟ್ರ್ ಗೇಜ್ಗಳಲ್ಲಿ ನಮ್ಮ ಹತ್ರ ಇರೋ ಲೈನಲ್ಲಿ ನಾನು ಹೇಳ್ತಿರೋದು, ಒಂದೊಂದು ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ, ಒಂದು 8-9 ಗಂಟೆ ಮೇಲೆ ಬಂದ್ಬಿಡುತ್ತೆ. ಒಂದೊಂದು ಆಟಕ್ಕೆ ಹೋಗಲ್ಲ, ಅಂಥವನ್ನೆಲ್ಲ ರೆಕ್ಕೆ ಹೊಡೆದ್ಬಿಟ್ಟು ಬ್ರೀಡಿಂಗ್ ಹಾಕ್ಕೊತೀವಿ. ಅವಲ್ಲಿ ಏನು ಪುಟ್ ಮಾಡಿಸ್ತೀವಿ, ಆ ಪುಟ್ಗಳು ಮಾಡಿಸಿದಾಗ ಪಟ್ಟಾಗಳ ಟೈಮಿಂಗು ತುಂಬ ಚೆನ್ನಾಗಿರುತ್ತೆ. ಲೈನು ಒಳ್ಳೆ ಲೈನು, ಈ ಒಡಕ್ಲು ಕ್ರ್ಯಾಕ್ಸು ಜಾಸ್ತಿ ಆಗ್ಬಿಡುತ್ತೆ ಅನ್ನಿಸ್ತಿ ಅಂಥವು, ತುಂಬ ಬಾಜಿ ಜಾಸ್ತಿ ಮಾಡ್ಕೊಂಡು ಬೀಳೋದು, ಅಕ್ಕಿ ಆಟಕ್ಕೆ ಹೋಗದಿರೋದು, ಇವೆಲ್ಲ ತುಂಬ ಇರುತ್ತೆ ಈ ಲೈನಲ್ಲಿ. ಅದು ಸ್ವಲ್ಪ ನೋಡ್ಕೊಂಡು ಜೊತೆ ಮಾಡ್ಕೊಂಡು ಬರಬೇಕು. ಇದು ಬಂದ್ಬಿಟ್ಟು ಮೀಟ್ರ್ ಗೆಚ್ತಿರೋಲ್ಲಿ ಹೆಣ್ಣು, ಇದೊಂದು ಹಳೆ ಗಂಡಿದು ಮೀಟ್ರ್ ಗೆಚ್ತಿರೋಲ್ಲಿ. ಬಾಲಾಶಿಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಶುಭ್ತಿರಿ ಉದ್ದಾತಿರಿ ಬರುತ್ತೆ. ಲೆಂತು ಹೆಣ್ಣು ಉದ್ದ ಜಾಸ್ತಿ ಇತ್ತು, ಗಂಡು ಮೀಡಿಯಂ ಲೆಂತು, ಹೆಣ್ಣು ಇದಕ್ಕಿಂತ ಅಗ್ಲ ಇದೆ, ಗಂಡು ಅಗ್ಲ ಕಮ್ಮಿ ಹಾಕಿರೋದು. ತಲೆ ಶೇಪ್ ಚೋನ್ಸ್ ನೋಡ್ಕೊಳ್ಳಿ, ಇದರಲ್ಲೂ ಕಣ್ಣದ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಎಲ್ಲ ಕಣ್ಗಳೂ ಈ ಕ್ರ್ಯಾಕ್ಸ್ ಒಡಕ್ಲು ಜಾಸ್ತಿ ಇರುತ್ತೆ. ಇದರಲ್ಲಿ ನೋಡ್ಬೋದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿದೆ, ಅಗ್ಲ ಇದೆ, ತುಂಬ ಹಳೆ ಕಣ್ಣಿದು, ಒಂದು 15 ವರ್ಷದ ಗಂಡಿದು. ನಿಮ್ಗೊಂದು ಒಳ್ಳೆ ವೀಡಿಯೋ ತೋರಿಸ್ಬೇಕು, ಒಂದು ಒಳ್ಳೆ ವೀಡಿಯೋ, ಒಂದು ಒಳ್ಳೆ ಅಕ್ಕಿ ಇದು ವೀಡಿಯೋ ತೋರಿಸ್ಬೇಕು ಅಂದ್ಬಿಟ್ಟು ಇದು ಮಾಡ್ತಾರೋದು. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆದಷ್ಟು ವಾಟ್ಸಪ್ ಗ್ರೂಪ್ಗೆ ಫೇಸ್ಬುಕ್ ಗ್ರೂಪ್ಗೆ ಈ ವೀಡಿಯೋನ ಹಾಕಿ. ಯಾಕಂದರೆ ಅದು ಸೇಲ್ಸ್ಗಿಲ್ಲ, ಇದರಲ್ಲಿ ಒಂದು ಅಕ್ಕಿ ತೋರಿಸ್ತಾರದು ಅಷ್ಟೇ. ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ ವೀಡಿಯೋ, ಅವರು ಅಕ್ಕಿಗಳು ನೋಡಲಿ ಹೆಂಗೆಂಗಿತ್ತು ಹಳೆ ಅಕ್ಕಿಗಳು ಅಂತ. ಇದು ಮೀಟ್ರಿಗೆ ಸ್ಥಿರಲ್ಲ ಗಂಡು. ಫ್ರೆಂಡ್ಸ್, ಈ ಕಲ್ಲರ್ ಅಕ್ಕಿಗಳ್ದು ವೀಡಿಯೋ ಮಾಡಿದೆ ಕನ್ಫ್ಯೂಷನ್ ಆಗುತ್ತೆ, ಯಾವುದೇ ಅಕ್ಕಿ ತೋರಿಸ್ಲಿ ಯಾವುದಕ್ಕಿ ಬಿಡ್ಲಿ ಗೊತ್ತಾಗಲ್ಲ. ಇದು ಒಂದು ಹಳೆ ಬುರಿ ಗಂಡಿದು, ತುಂಬ ನೋಡಬೇಕಾಗಿರೋ ಅಕ್ಕಿ ಇದು, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸ್ ನಾನು ತೋರಿಸ್ತೀನಿ. ಕೆಂಪು ಬುರಿ ಇದು, ಅದು ಬಂದ್ಬಿಟ್ಟು ಗುಲ್ದಾರಲ್ಲಿ ಹೆಣ್ಣು. ಈ ಜೊತೆ ಬಂದ್ಬಿಟ್ಟು ಒಂದು 8 ವರ್ಷದಿಂದ ಈ ಜೊತೆ ಹಿಂಗೆ ಇದೆ. ಏನಕ್ಕೆ ಜೊತೆ ಚೇಂಜ್ ಮಾಡಿಲ್ಲ ಅಂದರೆ, ಆ ಗುಲ್ದಾರ ಹೆಣ್ಣಿಗೆ ಕತ್ಬೆಂಡ್ ಬಂದು ರೆಡಿ ಆಗಿರೋದು, ಯಾವುದೇ ಗಂಡಾಕರನ್ನು ಜೊತೆ ಆಗಲ್ಲ. ಇದು ಈ ಗಂಡಿಗೆ ಮಾತ್ರ ಜೊತೆ ಆಗಿರೋದು. ಇದು ನೋಡ್ಬೋದು ಇಲ್ಲಿ ಪಟಾಗಳು ಮಾಡ್ತಾ ಇರುತ್ತೆ. ಇವಾಗ ನೋಡಿ, ಹಿಂಗೆ ಗೂಡಲ್ಲಿ ಇಡ್ತಾಗ ಮಾತ್ರ ಹಿಂಗೆ ಮಾಡುತ್ತೆ. ಈ ಜೊತೆ ನಾನೇ ಓಪನ್ ಆಗಿಬಿಟ್ಬಿಡಿ, ನಾನು ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿ ಪಟಾಗಳು ಮಾಡಿಸ್ಕೊಂಡಿರುತ್ತೆ, ಚೇಂಜೇ ಮಾಡೋಕೆ ಹೋಗಿಲ್ಲ ನನ್ನ ಜೊತೆನ. ಇದರಲ್ಲೂ ಅಷ್ಟೇ ಪಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ತುಂಬ ಒಂದು ಒಳ್ಳೆ ಲಾಂಗ್ ಟೈಮ್ ಇದೆ. ಗಂಡು ನಿಂತಿರೋ ಶೇಪ್ ಸ್ಟೈಲೆಲ್ಲ ನೋಡ್ಬೋದು, ತುಂಬ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ. ಬಾಜಿ ಬಂದ್ಬಿಟ್ಟು ಇದರಲ್ಲಿ 4-5 ರಾಕೆಟ್ ಬಾಜಿ ಬರುತ್ತೆ. ಪಲ್ಲ ಬಂದ್ಬಿಟ್ಟು 20 25 ಹಿಂಗೆ ಪಲ್ಲ ಹೋಗುತ್ತೆ. ಆಟ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಬುರಿ ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಬೋದು, ಟಾಪ್ ಕ್ಲಾಸ್ ಆಗಿರುತ್ತೆ. ಈ ಜೊತೆ ಮಾಡಬೇಕಂತ ಮಾಡಿದ್ದಲ್ಲ, ಈ ಹೆಣ್ಣು ಬಂದ್ಬಿಟ್ಟು ತುಂಬ ಒಂದು ಒಳ್ಳೆಯ ಲೈನ್ದು ಹೆಣ್ಣಿದು. ಅದು ಕತ್ಬೆಂಡಾದಾಗಿಂದ ಯಾವುದು ಕರೆಕ್ಟಾಗಿ ಜೊತೆ ಆಗಿರಲಿಲ್ಲ. ಈ ಗಂಡು ಅದಷ್ಟಕ್ಕೆ ಅದೇ ಜೊತೆ ಆಗಿದ್ದು, ಓಪನ್ ಆಗಿಬಿಟ್ಟಿದೆ ಹೆಣ್ಣು. ಹಂಗೆ ಆ ಜೊತೆನ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀವಿ. ರಿಸಲ್ಟ್ ಚೆನ್ನಾಗಿದೆ. ಮೇನೇನೆಂದರೆ ಎರಡು ಒಂದು ಒಳ್ಳೆ ಲೈನಲ್ಲಿ ಬಂದಿರೋದಕ್ಕೆ ಈ ರಿಸಲ್ಟು ಚೆನ್ನಾಗಿರೋದು. ಫ್ರೆಂಡ್ಸ್, ಇವಾಗ ಏನು ಗುಲ್ದಾರಲ್ಲಿ ಹೆಣ್ಣು ತೋರಿಸ್ತೆ, ಬಾಲಾ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಶುಭ್ತಿರಿ ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು. ಇದು ಒಂದೊಂದು ಸತಿ ಉದುರಿಸ್ಕೊಂಡು ಬಂದಾಗೂ ಒಂದೊಂದು ಥರ ಬರುತ್ತೆ. ಇಲ್ಲೇ ನೋಡ್ಬೋದು, ಇಲ್ಲಿ ತನಕ ಲಾಲ್ ಕಟ್ ಚೆನ್ನಾಗಿದೆ. ಇದು ಹೊಸ ಪುಕ್ಕ ಬಂದಿರೋದು, ಇದರಲ್ಲಿ ಲಾಲ್ ಕಟ್ ಇಲ್ಲ. ಈ ಹಳೆ ಪುಕ್ಕ ಇದರಲ್ಲಿ ಲಾಲ್ ಕಟ್ ಇದೆ.
ಒಂದ್ಸತಿ ಫುಲ್ಲು ಕೆಂಪು ಲಾಲ್ ಕಟ್ ಬರುತ್ತೆ, ಒಂದ್ಸತಿ ಲಾಲ್ ಕಟ್ ಇಲ್ಲದೇ ಬರುತ್ತೆ. ಇಬ್ಬರಿ ಗಂಡಿಗೆ ಚೆನ್ನಾಗಿ ಮ್ಯಾಚ್ ಆಗಿದೆ ಹಕ್ಕಿ ಇದು. ಲೆಂತ್ ನೋಡ್ಬೋದು, ಮೀಡಿಯಂ ಲೆಂತು, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸು ಅಲ್ಟಿಮೇಟ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಆ ವರ್ಕ್ಲು, ಕ್ರ್ಯಾಕ್ಸು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೋಟಲ್ ಒಂದು ಫ್ಲೈಯರು ಪ್ಲಸ್ಸು ಬ್ರೀಡರ್ ಐಷೇನು, ಕೊಟ್ಟ ಪರ್ಫಾರ್ಮೆನ್ಸು ಅಷ್ಟೇ, ತುಂಬ ಚೆನ್ನಾಗಿದೆ. ಇದು ನಾವು ಮಾಡಿದ ಜೊತೆಲ್ಲ ಅದಷ್ಟಕ್ಕೆ ಅದೇ ಆಗಿರೋ ಜೊತೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಕೊಟ್ಟಿದೆ. ಇದು ಗುಲ್ದಾರ್ ಹೆಣ್ಣು ಫ್ರೆಂಡ್ಸ್. ಇವಾಗ ಏನು ಕೆಂಪುರಿ ಗಂಡು ತೋರಿಸ್ತೆ, ಬಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ತಿರಿಗಳು ಒಡೆದಿಲ್ಲ ಇದಕ್ಕೂ. ಇದು ಓಪನ್ ಆಗಿ ಬಿಟ್ಬಿಟ್ಟಿದ್ದೀನಿ, ಜೊತೆ ಆಚೆನೆ ಬಿಟ್ಬಿಟ್ಟಿದ್ದೀನಿ, ಅವು ಪಾಡಿಗೆ ಹಾರಾಡ್ಕೊಂಡು ಮರಿ ಮಾಡ್ಕೊಂಡಿರತ್ತೆ. ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಬೂರಿಯಲ್ಲಿ ಮೇನ್ ಏನಕ್ಕೆ ತೋರಿಸಿದ ಅಂದರೆ ನಾನು ಈ ಜೊತೆನ ಪಿಲಾಂಕಗಳಲ್ಲಿ ಯಾವ ರೀತಿ ಕಣ್ಣು ಇರಬೇಕು ಅಂತ. ಇದು ಬಂದುಬಿಟ್ಟು ಟಾಪ್ ಮೋಸ್ಟ್ ಕಣ್ಣಿದು ಪಿಲಾಂಕಗಳಲ್ಲಿ. ಇಲ್ಲಿ ನೋಡ್ಬೋದು ಇಲ್ಲಿ ಕ್ರ್ಯಾಕ್ಸು, ಒಡಕ್ಲು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಡಾರ್ಕ್ ಆಗಿರೋದು, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರೋದು. ಇದೊಂದು ನೋಡೋ ಅಕ್ಕಿ, ಇದು ಒಂದು ಒಳ್ಳೆ ಅಕ್ಕಿ, ಹಳೆ ಲೈನ್ ಅಕ್ಕಿ, ಒಂದು ಒಳ್ಳೆ ಕ್ವಾಲಿಟಿ ತೋರಿಸ್ಬೇಕು ಅಂತ ಈ ಜೊತೆದು ವಿಡಿಯೋ ಮಾಡಿದ್ದು ನಾನು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಬೂರಿ ತೋರಿಸ್ದೆ, ಅದ್ರದ್ದು ಅಪ್ಪ, ಅದ್ರದ್ದು ಅಮ್ಮ, ಇದು ಗುಲ್ದಾರು ತಾಯಿ, ಗೇರ್ವ ಗಂಡು, ಹಿಂಗೆ ಹಾಕಿರೋದಕ್ಕೆ ಬೂರಿ ಬಂದಿರೋದು ಅದು. ಈ ಜೊತೆನೂ ಅಷ್ಟೇ, ತುಂಬ ಟಾಪ್ ಪರ್ಫಾರ್ಮೆನ್ಸ್ ಜೊತೆ ಇದು. ಸಾಯಂಕಾಲ ತನಕ ಆಡಿದೆ ಅಕ್ಕಿ ಉಳಿದಲ್ಲಿ, ಈ ಜೊತೆ ಇವಾಗ ಜೊತೆ ಹೊಡೆದ್ಬಿಟ್ಟಿದ್ದೀನಿ, ಯಾಕಂದರೆ ಗಂಡಲ್ಲಿ ಮೊಟ್ಟೆಗಳು ಕಟ್ತಾ ಇಲ್ಲ, ಮಾಯ ಹೋಗಿದೆಯೋ ಅನ್ನೋದು, ಅದನ್ನ ರೆಡಿ ಮಾಡ್ಕೋಬೇಕು, ಅದನ್ನ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಈ ಜೊತೆ ಹಾಕಿಲ್ಲ ನಾನು, ಇವಾಗ ನಾನು ನಿಮ್ಗೆ ಬರೇ ತೋರ್ಸೋಕ್ಕೆ ಮಾತ್ರ ಹಾಕಿರೋದು, ಯಾಕಂದರೆ ಈ ಹೆಣ್ಣಿಗೆ ಬೇರೆ ಗಂಡು ಹಾಕಿ ನಾನು. ತುಂಬ ಗಲೀಜು ಮಾಡ್ಕೊಂಡಿದೆ ಹೆಣ್ಣು, ಬೆಕ್ಕಿನೆಲ್ಲ ತುಂಬ ಗಲೀಜು ಮಾಡ್ಕೊಂಡಿದೆ, ಮರಿ ಮಾಡ್ಕೊಂಡು ಗೂಡನ್ನ ಗಲೀಜು ಮಾಡ್ಕೊಂಡು ಫುಲ್ ಮೈಯೆಲ್ಲ ಗಲೀಜು ಮಾಡ್ಕೊಂಡಿದೆ. ಇದು ಈ ಜೊತೆಗೆ ಬಂದಿರೋದು ಅಬ್ಬೂರಿ. ಏನಕ್ಕೆ ತೋರಿಸ್ತಾರಂದರೆ ಈ ಬಣ್ಣದಲ್ಲಿ ಆ ಅಕ್ಕಿ ಬಂದಿರೋದಂತ. ಕಣ್ಣಲ್ಲಿ ಕ್ವಾಲಿಟೀಸು ಇವೆಲ್ಲ ಇದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ ಗಂಡಕ್ಕಿಂತ ಈ ಗಂಡಲ್ಲಿ ನಾನು ತೋರಿಸ್ತೀನಿ ಕ್ವಾಲಿಟೀಸ್ ಎಲ್ಲ. ಅಕ್ಕಿ ನೋಡ್ಕೊಳ್ಳಿ, ಈ ಜೊತೆಗೆ ಅಬ್ಬೂರಿ ಗಂಡು ಬಂದಿರೋದು. ಇವಾಗ ಏನು ಜಸ್ಟ್ ಗುಲ್ದಾರ್ ಹೆಣ್ಣು ತೋರಿಸ್ದೆ, ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತುಂಬ ಗಲೀಜು ಮಾಡ್ಕೊಂಡಿದೆ. ನಾನು ನಿಮ್ಗೆ ಅದನ್ನ ಡೀಟೇಲಾಗಿ ತೋರ್ಸೋಕೆ ಹೋಗಲ್ಲ, ತಿರಿ ಎಲ್ಲ. ಆವಾಗ ಲೆಂತ್ ನೋಡ್ಕೊಳ್ಳಿ, ಮೀಡಿಯಂ ಲೆಂತು, ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿಂದ ಅಕ್ಕಿ ನೋಡ್ಬೋದು ಇಲ್ಲಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಹಳೆ ಹೆಣ್ಣಿದು. ಆ ಗೇರುವ ಗಂಡಿಗೂ ಈ ಗುಲ್ದಾರ್ ಹೆಣ್ಗೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಒಂದು ಎರಡು ಮೂರು ಜೊತೆನ ಹೊಡೆದಿಟ್ಟೀನಿ, ದೊಡ್ಡ ಜೊತೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ, ಅದರಲ್ಲೂ ಪಟಾಗಳನ್ನ ಎಷ್ಟೋ ಕೊಟ್ಟಿದ್ದೀನಿ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇದೊಂದು ನೋಡೋಂಥ ಅಕ್ಕಿ, ಅದಕ್ಕೆ ತೋರಿಸ್ತಾರೋದು, ಇದು ಗುಲ್ದಾರ್ ಹೆಣ್ಣು ಫ್ರೆಂಡ್ಸ್. ಇವಾಗ ಏನು ಗೇರುವ ಗಂಡು ತೋರಿಸ್ದೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ, ಚೂಪ್ ತಿರಿ ಉದ್ದಾ ತಿರಿ ಇರುತ್ತೆ. ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲಾಗಿ ಒಂದು ಒಡಕ್ಲು ಕಣ್ಣು ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ನೋಡ್ಬೋದು ಕ್ವಾಲಿಟೀಸು ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಯಾವುದೇ ಅಕ್ಕಿಗಳು ಸೇಲ್ಗಿಲ್ಲ, ಇವತ್ತು ರಜಾ ಇದೆ, ಎಲ್ಲ ಮನೇಲಿ ಇರ್ತಾರೆ ಅಂದ್ಬಿಟ್ಟು ಈ ವಿಡಿಯೋ ಮಾಡಿರೋದು ಫ್ರೆಂಡ್ಸ್. ನಿಮ್ಮನೇಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವುದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ, ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.